बैलहंगल पट्टण सरकारी पदवीपूर्व महाविद्यालय नूतन कट्टड उद्घाटना कार्यक्रम बुधवार संजे अद्दूरिया नीत अध्यक्षत वह शासक महंतेश कौजलगे कॉलेज अभिवृद्धि अत्यंत क्रियाशील केस बदिगति कॉलेज केसर बेलगावी जिले में अत्यंत अंक फलितांशू मोदलने स्थान इतने शिक्षक कोरते हैं मुंबर दिन इपत् शिक्षक हे मंजूर इपत्को मुंबर दिन मकल के ಸುಂದರವಾದ ಲೈಬ್ರರಿ ಮಾಡಿಕೊಡಬೇಕು ಅಂತ ಅಭಿನಂದಿಸಿದೆ ಪ್ರಾಂಚಾರ್ಯ ಹಾಗೂ ಸಿಬ್ಬಂದಿಗಳು ಉತ್ತಮ ಕಾರ್ಯ ಮಾಡುತ್ತಿದ್ದಾರೆ ಕೆಲ ಸಮಸ್ಯೆಗಳಿಂದ ಇನ್ನು ಹೆಚ್ಚಿನ ಮಕ್ಕಳಿಗೆ ಅಡ್ಮಿಷನ್ ನೀಡಲು ಸಾಧ್ಯವಾಗಿಲ್ಲ 3.50 ಲಕ್ಷ ಅಡ್ಮಿಷನ್ ನಲ್ಲಿ ಜಿಲ್ಲಾ ಪಂಚಾಯತಿನಿಂದ 1 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಟ್ಟಡ ನಿರ್ಮಾಣ ಮಾಡಲಾಗಿದೆ ಜಿಲ್ಲಾ ಅಧಿಕಾರಿಗಳು 20 ಲಕ್ಷ ರೂಪಾಯಿ ಮಂಜೂರು ಮಾಡಿದ್ದಾರೆ ಕಂಪ್ಯೂಟರ್ ಲ್ಯಾಬ್ ಮಾಡಲು ಶ್ರಮಿಸುವುದಾಗಿ ತಿಳಿಸಿದರು ಇದೇ ವೇಳೆ ದಾನಿಗಳಿಂದ ಸ್ಮರಿಸಿದರು ಮಾಜಿ ಶಾಸಕ ಜಗದೀಶ್ ಮಟ್ಟಗುಡ್ಡ ಮಾತನಾಡಿ ಮಹಾವಿದ್ಯಾಲಯ ನೋಡಿದಾಗ ತುಂಬಾ ಖುಷಿಯಾಗುತ್ತೆ ಇವತ್ತು ತುಂಬಾ ಅಭಿವೃದ್ಧಿಯಾಗಿದೆ ಮೆರಗು ಬರಲು ಕಾರಣ ಉಪನ್ಯಾಸಕರೇ ಕಾರಣ ಮಹಾವಿದ್ಯಾಲಯ ಹೆಸರು ಒಮ್ಮೆ ಬರಲು ಸಾಧ್ಯವಿಲ್ಲ ಗುಣಮಟ್ಟದ ಶಿಕ್ಷಣ ನೀಡುತ್ತಿದ್ದಾರೆ ನಿಮ್ಮ ಇಲಾಖೆಯ ಅನುದಾನ ಬಂದ್ರೆ ಮೊದಲ ಪ್ರಶಸ್ತ್ಯ ಬೈಲಹೊಂಗಲಕ್ಕೆ ನೀಡಬೇಕು ಅಂತ ಹೇಳಿದ್ರು ಎಂದು ಕಟ್ಟಡ ಉದ್ಘಾಟಿಸಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಶಿಕ್ಷಣ ಸಚಿವರು ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ನೀಡಬೇಕು ಕೊರತೆ ಇದ್ದರೆ ಅಧ್ಯಾಪಕರನ್ನ ನೀಡುತ್ತೇನೆ ಕಟ್ಟಕಡೆಯ ಮಗುವಿಗೂ ಶಿಕ್ಷಣ ನೀಡಬೇಕು ಮಗು ಸತ್ಪ್ರಜೆಯಾಗಬೇಕು ಎನ್ನುವ ಸರ್ಕಾರದ ಆಶಯ ಪೂರ್ಣ ಪ್ರಮಾಣದಲ್ಲಿ ಶಿಕ್ಷಕರನ್ನ ತೆಗೆದುಕೊಳ್ಳಬೇಕೆಂದ್ರೆ ಶಿಕ್ಷಕರು ಸಿಗ್ತಾ ಇಲ್ಲ ಕೋವಿಡ್ ಕಾರಣದಿಂದ ಅಧ್ಯಾಪಕರ ನೇಮಕ ಮಾಡಿಲ್ಲ ಕೊರತೆ ಇದ್ದಲ್ಲಿ ಅವಶ್ಯಕತೆ ಬಿದ್ದಲ್ಲಿ ತೆಗೆದುಕೊಳ್ಳುತ್ತೇವೆ ಮುಂದಿನ ಶಿಕ್ಷಣ ಭಾರತೀಯ ಶಿಕ್ಷಣ ಬದಲಾವಣೆಯಾಗಬೇಕೆನ್ನುವುದು ಮೋದಿಯವರ ಕನಸಾಗಿದೆ ಈ ಕನಸು ನನಸು ಮಾಡಲು ಶ್ರಮಿಸುತ್ತಿದ್ದೇವೆ ಅಂತ ಅನೇಕ ಜಿಲ್ಲೆಯಲ್ಲಿ 1:12 ಇದ್ದಾರೆ ಆದರೆ ಕೊರತೆ ಕಾಣುತ್ತೆ ಅನ್ನೋದಾದರೆ ಕಾಣುತ್ತೆ ಇವತ್ತವರೆಗೂ ರ್ಯಾಟಿಫಿಕೇಶನ್ ಒಂದು ಶಾಲೆಯಲ್ಲಿ ಬರೀ 8 ಮಕ್ಕಳು ಬಳಿನೂ 2 ಟೀಚರ್ ಇದ್ದಾರೆ 3 ಮಕ್ಕಳಿರು ಬಳಿ 3 ಟೀಚರ್ ಇದ್ದಾರೆ ಈ ಥರದ ಒಂದಷ್ಟು ವ್ಯತ್ಯಾಸವಾಗಿದೆ ಅದನ್ನು ಸರಿ ಮಾಡಬೇಕು ಅಂತ ಸರ್ಕಾರ ಯೋಜನೆ ಮಾಡಿದೆ ನಮಗೆ ಕೊರತೆ ಇರುವಂಥದ್ದು ತುಂಬ ಕೊರತೆ ಸಂಬಂಧಿಸಿದ ಟೀಚರ್ ಅದನ್ನು 15 ಈ ವರ್ಷ ಇನ್ನೇನಿನ ವಾರ 10 ದಿನದಲ್ಲಿ ನೋಟಿಫಿಕೇಶನ್ ಹಾಕಿ ತಗೊಳ್ಳುವಂಥದ್ದು ಮಾಡೋದು ಒತ್ತಿ ಸುರೇಶ್ ಕುಮಾರ್ ಇದ್ದಾಗಲೂ 10,000 ತಗಬೇಕು ಅಂತ ಹೇಳಿ ನೋಟಿಫಿಕೇಶನ್ ಸೆಕೆಂಡ್ ಲೆಫ್ಟ್ ಆಗಿದ್ದು 3,800 ಜನ ಮಾತ್ರ ಆ ಟಿ ಪಿ ಮತ್ತು ಇಸ್ರೇ ಟಿ ಇ ಟಿ ಮಾಡಿದಂಥವ್ರು ಎಲಿಜಿಬಿಲಿಟಿ ಇರುವಂಥವ್ರು ಸುಮಾರು 50,000 ಜನ ಕರ್ನಾಟಕದಲ್ಲಿದ್ದಾರೆ ಓದ್ಸಲಿಗಿಂತ ಅನೇಕ ಕಾಂಬಿನೇಷನ್ಸ್ನ ಈ ಸರಿ ಅಲೋ ಮಾಡಿದ್ವಿ ನಾನು ಮತ್ತು ಒಂದು ಇನ್ನೊಂದು ನಿರ್ಣಯ ನಾವು ತಗೊಂಡಿದ್ದೀವಿ ಒಂದಲ್ಲದೆ 2ನೇ ಸಿ ಇ ಟಿ ಮಾಡೋರು ಅದನ್ನು ಅಪ್ರೂವ್ ಮಾಡಬೇಕು ಮುಂದಿನ ಅಕಾಡೆಮಿಕ್ ಇಯರ್ ಒಳಗಡೆ ಒಂದಷ್ಟು ಈ ಕೊರತೆಯನ್ನು ನೀಡಿ ಸರ್ ಶಾಲೆಗಳಿಗೆ ಮೊಟ್ಟೆ ಭಾಗ್ಯವನ್ನು ಕೈಬಿಡಬೇಕಂತ ಹೇಳಿ ಸ್ವಾಮೀಜಿಗಳೇನು ಹೋರಾಟ ಮಾಡ್ತಾರೆ ಈ ಬಗ್ಗೆ ನಾವು ಕೇಂದ್ರ ಸರ್ಕಾರ ಮೋದಿಯವರ ಸರ್ಕಾರ ಆ ಭಾಗದಲ್ಲಿ ಕಲ್ಯಾಣ ಕರ್ನಾಟಕ ಮತ್ತು ಬಿಜಾಪುರದಲ್ಲಿ ತುಂಬ ನ್ಯೂಟ್ರಿಷನ್ನ ಕೊರತೆ ಕಾರಣಕ್ಕೋಸ್ಕರ ಮಕ್ಕಳ ಆರೋಗ್ಯ ಹಾಳಾಗ್ತಿದೆ ಅಂತ ಅದನ್ನು ಸರಿ ಮಾಡಬೇಕು ಅನ್ನೋ ಸದುದ್ದೇಶದಿಂದ ಮೊಟ್ಟೆಯನ್ನು ಕೊಡಬೇಕು ಪ್ರೋಟೀನ್ ರಿಚ್ ಆಹಾರವನ್ನು ಕೊಡಬೇಕು ಅಂತ ಹೇಳ್ತೇನೆ 4 ತಿಂಗಳಿಗೆ ಮಾತ್ರ ನಾವು ಕೊಡ್ತಾ ಇದ್ದೀವಿ ಇಟ್ಸ್ ಅನ್ ಎಕ್ಸ್ಪೆರಿಮೆಂಟ್ ನಮ್ಗೆ ಗೊತ್ತಿರುವಂಥ ಇವತ್ತಿಂದ ಇದರಲ್ಲಿ ಹೇಳ್ತಿರುವಂಥವರೆಲ್ಲರೂ ರಿಚ್ ಪ್ರೋಟೀನ್ ಇರುವಂಥ ಮೊಟ್ಟೆಯನ್ನು ಆ ಸಮದ ಪ್ರೋಟೀನ್ ಯಾವುದೇ ಐಟಮ್ ಇಲ್ಲ ಆ ಕಾರಣಕ್ಕಿಂತ ಯಾವುದು ಬೆಸ್ಟ್ ಪ್ರೋಟೀನ್ ಹೆಚ್ಚಿದೆ ಯಾರು ಮಕ್ಕಳು ಮಾಡ್ತಾ ತಿನ್ನಲ್ಲ ಅಂತಾರೆ ಅವ್ರಿಗೆ ಬಾಳೆಹಣ್ಣಿನ ಸಬ್ಸ್ಟಿಟ್ಯೂಟ್ ಕೊಡುವಂತ ಪ್ರಯತ್ನ ಮಾಡ್ತೀವಿ ಯಾರು ಮಾಡ ಮಕ್ಕಳು ಮಾಡ ತಿಂತೀನಿ ಅಂತ ಅವ್ರಿಗೆ 4 ತಿಂಗಳು ಆದಮೇಲೆ ಅದನ್ನು ಪರೀಕ್ಷೆ ಮಾಡ್ತೀವಿ ಈ ಮಧ್ಯ ಇನ್ನೂ ಒಂದು ಸೈತನ ಪ್ರಯತ್ನ ಮಾಡ್ತೀವಿ ಮೊಟ್ಟೆಗಿಂತ ಇನ್ಯಾವುದಾದ್ರು ಹೆಚ್ಚು ಪ್ರೋಟೀನ್ ರಿಚ್ ಐಟಮ್ ಯಾವುದಾದ್ರು ಫುಡ್ ರಿಸರ್ಚ್ ಬೆಂಗಳೂರಿನ ಮೈಸೂರಿನ ಕಾಲೇಜಿಗೆ ಸಹಿತ ನಾವು ಹೇಳಿದ್ದೀವಿ ಆ ಥರದ್ದು ಯಾವುದಾದ್ರು ಒಂದು ಕಂಡಿಡಿ ಇರಲಿಲ್ಲ ಅದಕ್ಕಿಂತ ಬೆಸ್ಟ್ ಪ್ರೋಟೀನ್ ರಿಚ್ ಸಿಗ್ತದೆ ಅದನ್ನು ಕೊಡೋದು ನಾವೇನು ಹಿಂದೆ ಒಂದೇನು ಮೊಟ್ಟೆ ಕೊಡಬೇಕು ಮತ್ತೊಂದು ಇದನ್ನು ಕೊಡಬೇಕು ಅನ್ನೋದು ಉದ್ದೇಶ ಪ್ರೋಟೀನ್ ಇವತ್ತು ಯಾವುದೋ ಡಿಫಿಷಿಯನ್ಸಿ ಮಕ್ಕಳಿಗೆ ತುಂಬ ಇದೆ ಇದಕ್ಕಿಂತ ಬಿಟ್ಟರೆ ಬೇರೆ ಯಾವುದೇ ಐಟಮ್ ಅಲ್ಲಿ ಇಷ್ಟು ಒಳ್ಳೆ ಪ್ರೋಟೀನ್ ಮತ್ತು ಡೈರೆಕ್ಟ್ ಪ್ರೋಟೀನ್ ಬಾಡಿ ಅಬ್ಸರ್ವ್ ಮಾಡುವಂಥ ಪ್ರೋಟೀನ್ ಅಬ್ಸರ್ವ್ ಮಾಡುವಂಥ ಐಟಮ್ ಯಾವುದಿದೆ ಬೈಲಹೊಂಗಲ ನಗರಕ್ಕೆ ಡಿಗ್ರಿ ಸರ್ಕಾರಿ ಅಂತ ಹಲವು ವರ್ಷಗಳ ಬೇಡಿಕೆ ಇದೆ ಸರ್ ಈ ಬಗ್ಗೆ ಡಿಗ್ರಿ ಕಾಲೇಜ್ ಇದೆ ಅಂತ ಹೇಳಿ ಬಟ್ ಇನ್ನೊಂದು ಯಾವ್ದು ಕಾಲೇಜ್ ಇದೆ ಅಂತ ಸರ್ಕಾರಿ ಬೇಕಾದ್ರೆ ಮುಂದಿನ ದಿನಗಳಲ್ಲಿ ಕೋ ಎಜುಕೇಶನ್ ಮಾಡುವಂತ ಪ್ರಯತ್ನ
ಬಟ್ ಇಲ್ಲಿ ನೋಡಿದ್ರೆ ಬರೀ ಹೆಣ್ಮಕ್ಳೇ ಇದ್ದಾರಪ್ಪ ಶಾಲೆ ಬರ್ತೀನಿ ಕಡೆಯಿಂದ ನೋಡ್ತಿದ್ರೆ ಹುಡುಗರು ಓದಿಸುವಂತ ಅಭ್ಯಾಸ ನಿಮ್ಮಲ್ಲಿ ಬೈಲಂಗ್ಲದಲ್ಲಿ ಕಡಿಮೆ ಇದ್ದಂಗಿದೆ ಒಂಚೂರು ಅಭ್ಯಾಸ ಮಾಡಿಸಿ ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಬಸವರಾಜ್ ನಾಗರಾಳ ಪುರಸಭೆ ಅಧ್ಯಕ್ಷ ಬಾಬು ಕುಡಸೋಮಣ್ಣವರ ಉಪಾಧ್ಯಕ್ಷ ಶಶಿಕಲಾ ಹೊಸಮನಿ ಬಿಇಒ ಪ್ಯಾಟಿ ಕಾಲೇಜು ಅಭಿವೃದ್ಧಿ ಸಮಿತಿಯ ಉಪಾಧ್ಯಕ್ಷ ಅಶೋಕ್ ವಾಲಿ ವಿದ್ಯಾರ್ಥಿ ಮುಕ್ತಾ ಹುಡೇ ಪ್ರಾರ್ಥಿಸಿದ್ರು ವಿದ್ಯಾರ್ಥಿನಿ ಐಶ್ವರ್ಯ ಮರಕುಂಬಿ ಮಠ ಸ್ವಾಗತಿಸಿದ್ರು ಈಶ್ವರ್ ಶಿಲ್ಲಿದಾರ್ ಎಸ್ ನೈನ್ ಟಿವಿ ಬಯಲಹೊಂಗಲ